हलो फ्रेंड्स नमस्कार श्रीकृष्ण क्रियेशन्स के स्वागत इवत्तिन वीडियो शिवरात्रिया संपूर्ण पूजा विधान ಹಾಗಾದರೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಮೊದಲನೇದಾಗಿ ಒಂದು ಟೇಬಲ್ ಮೇಲೆ ಮಡಿ ವಸ್ತ್ರವನ್ನು ಆಸಿ ಅದರ ಮೇಲೆ ಒಂದು ಪೀಠವನ್ನು ಇಟ್ಟು ಪೀಠದ ಮೇಲೆ ಓಂ ಅಂತ ರಂಗೋಲಿ ಹಾಕ್ಕೊಂಡು ಆ ರಂಗೋಲಿಗೆ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ಪೂಜೆ ಮಾಡ್ಕೊಂಡಿದ್ದೀನಿ. ಅನಂತರ ನಮ್ಮ ಮನೆಯಲ್ಲಿರುವಂತಹ ಶಿವಪಾರ್ವತಿ ಫೋಟೋವನ್ನು ಇಟ್ಕೊಂಡಿದ್ದೀನಿ. ಸಪ್ರೇಟಾಗಿ ಫೋಟೋ ಇಲ್ಲದೇ ಇರೋ ಕಾರಣ ಶಿವಪಾರ್ವತಿ ಗಣೇಶ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಯಲ್ಲಿರುವಂತಹ ಫೋಟೋವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಸಪ್ರೇಟಾಗಿ ಶಿವನ ಫೋಟೋ ಇದ್ದರೆ ಖಂಡಿತವಾಗ್ಲೂ ಆ ಫೋಟೋನ ಇಟ್ಕೊಂಡು ಪೂಜೆ ಮಾಡ್ಬೋದು. ನಾನಿವಾಗ ಫೋಟೋಗೆ ಮೊದಲೇ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರವನ್ನು ಮಾಡಿದ್ದೀನಿ. ಆನಂತರ ಇವಾಗ ಹೂಗಳಿಂದ ಅಲಂಕಾರ ಮಾಡ್ಕೋತಾ ಇದ್ದೀನಿ. ಜೊತೆಗೆ ನಮ್ಮ ಮನೆಯಲ್ಲಿ ಲಿಂಗ ಇಲ್ಲದೆ ಇರೋ ಕಾರಣಕ್ಕೆ ನಾನಿವತ್ತು ಬಿಲ್ವಪತ್ರೆ ಕಾಯನ್ನು ನೀಟಾಗಿ ತೊಳೆದು ಅದಕ್ಕೇ ವಿಭೂತಿ ಥರ ಅರ್ಶಿನ ಕುಂಕುಮವನ್ನು ಇಟ್ಟು ಆನಂತರ ಪೂಜೆಗೆ ಇಟ್ಕೊಂಡಿದ್ದೀನಿ ಅದೇ ಲಿಂಗ ಅಂತ ಭಾವಿಸ್ಕೊಂಡು. ಹಾಗೆ ಎರಡು ದೀಪಗಳನ್ನು ಕೂಡ ಹಚ್ಚಿಟ್ಟಿದ್ದೀನಿ. ಇವಾಗ ದೀಪಗಳನ್ನು ಹಾಗೆ ಈ ಲಿಂಗ ಸ್ವರೂಪಿ ಬಿಲ್ವಪತ್ರೆ ಅಂದರೆ ಕಾಯನ್ನು ಅದನ್ನು ಕೂಡ ಹೂಗಳಿಂದ ಅಲಂಕಾರ ಮಾಡಿ ನೈವೇದ್ಯಕ್ಕೆ ಹಣ್ಣಿಟ್ಟು ಜೊತೆಗೆ ತಾಂಬೂಲನೂ ಇಟ್ಟು ಒಂದು ಕಾಯನ್ನು ಸಂಕಲ್ಪ ಮಾಡಿ ದೇವರ ಹತ್ರ ಇಡ್ತಾ ಇದ್ದೀನಿ. ಇವಾಗ ಮೊದಲಿಗೆ ಅಗರಬತ್ತಿಯನ್ನು ಹಚ್ಕೊಂಡು ಧೂಪವನ್ನು ಮಾಡ್ತಾ ಇದ್ದೀನಿ. ಧೂಪವನ್ನು ಮಾಡಿ ನಾವು ದೇವರನ್ನು ಆವಾಹನೆ ಮಾಡಬೇಕು. ಅದಕ್ಕೂ ಮುಂಚೆ ಸ್ವಲ್ಪ ಅರ್ಶಿನ ಕುಂಕುಮ ಅಕ್ಷತೆಯನ್ನು ಆ ಲಿಂಗ ಸ್ವರೂಪಿ ಬಿಲ್ವಪತ್ರೆ ಕಾಯಿಗೆ ಸಮರ್ಪಿಸಿ ಅನಂತರ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿ ಫೋಟೋದಲ್ಲೇ ಇರೋದರಿಂದ ಸಪ್ರೇಟಾಗಿ ನಾನು ಗಣಪತಿ ವಿಗ್ರಹವನ್ನಾಗಲಿ ಅಥವಾ ಅರ್ಶಿನದ ಗಣಪತಿನಾಗಲಿ ಇಟ್ಟಿಲ್ಲ. ನೀವು ಗಣಪತಿ ಫೋಟೋ ಇರಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಅರ್ಶಿನದಿಂದ ಅಥವಾ ಸಗಣಿಯಿಂದ ಗಣಪತಿಯನ್ನು ಮಾಡಿ ಮೊದಲು ಅದನ್ನು ಪೂಜೆ ಮಾಡಿ ಅನಂತರನೇ ನೀವು ಶಿವನ ಪೂಜೆಗೆ ಹೋಗಬೇಕಾಗತ್ತೆ. ಇವಾಗ ಧೂಪ ಆದ ನಂತರ ನಾನು ಶಿವನ ಪ್ರತಿಮೆ ಇಲ್ಲದೆ ಇರೋ ಕಾರಣ ಬಿಲ್ವಪತ್ರೆ ಕಾಯಿಗೇ ನಾನು ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಮೊದಲು ರುದ್ರಾಕ್ಷಿಯಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ರುದ್ರಾಕ್ಷಿ ಖಾಲಿಯಾದ ನಂತರ ಬಿಲ್ವಪತ್ರೆಯಿಂದ ಅರ್ಚನೆಯನ್ನು ಮಾಡ್ತಾ ಇದ್ದೀನಿ. ಬಿಲ್ವಪತ್ರೆ ಕೂಡ ಖಾಲಿ ಆದರೆ ಬಿಡಿ ಹೂಗಳಿಂದ ಅರ್ಚನೆ ಮಾಡ್ಬೋದು ಅಥವಾ ಶ್ವೇತಾಕ್ಷತೆ ಅಂದರೆ ಸ್ವಲ್ಪ ವಿಭೂತಿಯನ್ನು ಅಕ್ಕಿ ಜೊತೆ ಮಿಕ್ಸ್ ಮಾಡಿ ಅದಕ್ಕೆ ಒಂದೆರಡು ಹನಿ ತುಪ್ಪವನ್ನು ಹಾಕಿ ಮಾಡೋವಂಥದ್ದನ್ನು ಶ್ವೇತಾಕ್ಷತೆ ಅಂತ ಕರಿತೀವಿ. ಅದು ತುಂಬಾ ಶ್ರೇಷ್ಠ ಶಿವನಿಗೆ ಅರ್ಪಿಸೋದ್ರಿಂದ ಆ ಒಂದು ಅಕ್ಷತೆಯಿಂದ ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ಹಾಗೆ ಅರ್ಚನೆಯನ್ನು ಮಾಡುವಾಗ ನೀವು ಓಂ ನಮ ಶಿವಾಯ ಅಂತ ಪಂಚಾಕ್ಷರಿ ಮಂತ್ರವನ್ನು ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ಶಿವಾಷ್ಟಕಂ ಹೇಳಿಕೊಂಡು ಅರ್ಚನೆಯನ್ನು ಮಾಡ್ಬೋದು ಅಥವಾ ಶಿವನ ಅಷ್ಟೋತ್ತರವನ್ನು ಹೇಳಿಕೊಂಡು ಕೂಡ ಅರ್ಚನೆಯನ್ನು ಮಾಡ್ಬೋದು. ಅರ್ಚನೆ ಮುಗಿದಿದ್ದ ನಂತರ ಧೂಪವನ್ನು ಮಾಡಬೇಕು. ಅಗರಬತ್ತಿಯನ್ನು ಹಚ್ಕೊಂಡು ಧೂಪ ಆದ ನಂತರ ತುಪ್ಪದ ಬತ್ತಿ ಹಚ್ಕೊಂಡು ಆರತಿಯನ್ನು ಮಾಡಿ ಅನಂತರ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ತಂಬಿಟ್ಟು ತುಂಬಾ ಶ್ರೇಷ್ಠ. ತಂಬಿಟ್ಟು ಬದಲು ಹಣ್ಣುಗಳನ್ನು ಇಟ್ಟು ಕೂಡ ನೀವು ನೈವೇದ್ಯವನ್ನು ಮಾಡ್ಬೋದು. ಶಿವರಾತ್ರಿಯ ದಿನ ಉಪವಾಸ ಇರೋದು ಜಾಗರಣೆ ಇರೋದು ತುಂಬಾ ಶ್ರೇಷ್ಠ. ಇರೋರು ಖಂಡಿತವಾಗ್ಲೂ ಆ ಆಚರಣೆಗಳನ್ನು ಕೂಡ ಅನುಸರಿಸ್ಬೋದು. ಇವಾಗ ನಾನು ಸಂಕಲ್ಪ ಮಾಡಿ ಇಟ್ಟಿರೋಂತಹ ಕಾಯನ್ನು ಒಡ್ಕೊಂಡು ಬಂದು ನೈವೇದ್ಯ ಮಾಡಿದ್ದೀನಿ. ಜೊತೆಗೆ ಹಣ್ಣುಗಳನ್ನು ಕೂಡ ನೈವೇದ್ಯ ಮಾಡಿದ್ದೀನಿ. ಇವಾಗ ನಾನು ಶಿವರಾತ್ರಿಯ ವಿಶೇಷವಾಗಿ ಬೆಲ್ಲದ ಆರತಿಯನ್ನು ಮಾಡಿದ್ದೀನಿ. ಅದನ್ನು ಕೂಡ ಇವಾಗ ಆರತಿ ಮಾಡ್ತಾ ಇದ್ದೀನಿ. ಈ ಬೆಲ್ಲದ ಆರತಿಯನ್ನು ನಾವು ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ನಾಲ್ಕು ಜನಕ್ಕೂ ಕೂಡ ಮಾಡ್ಬೋದು. ಸಪ್ರೇಟಾಗಿ ವಿಡಿಯೋಗಳನ್ನು ತಿಳಿಸ್ಕೊಟ್ಟಿದ್ದೀನಿ ಶಿವನಿಗೆ ಯಾವ ರೀತಿ ಪಾರ್ವತಿ ದೇವಿಗೆ ಯಾವ ರೀತಿ ಹಾಗೆ ಗಣಪತಿಗೆ ಸುಬ್ರಹ್ಮಣ್ಯಂಗೆ ಯಾವ ರೀತಿ ಮಾಡಬೇಕು ಅಂತ. ಇವತ್ತು ಟೋಟಲಾಗಿ ಎಲ್ಲರಿಗೂ ಸೇರಿಸಿ ನಾನು ಬೆಲ್ಲದ ಆರತಿಯನ್ನು ಮಾಡಿದ್ದೀನಿ. ಹಾಗೆ ಬೆಲ್ಲದ ಆರತಿ ಮುಗಿದಿದ ನಂತರ ಕರ್ಪೂರವನ್ನು ಹಚ್ಕೊಂಡು ನೀಲಾಂಜನ ಮಾಡ್ತಾ ಇದ್ದೀನಿ ಅಂದರೆ ಕರ್ಪೂರದ ಆರತಿ ಮಾಡ್ತಾ ಇದ್ದೀನಿ. ಇಷ್ಟು ಆದರೆ ಪೂಜೆ ಸರಳವಾಗಿ ಸಮಾಪ್ತಿ ಆಗುತ್ತೆ. ಈ ಪೂಜೆಯನ್ನು ಮಾಡುವಾಗಲೇ ನೀವು ಯಾವಾಗ ಆರಂಭಿಸ್ತೀರೋ ಅವಾಗೆ ಅಖಂಡ ದೀಪವನ್ನು ಕೂಡ ಹಚ್ಚಿ ಇಡ್ಬೋದು. ಮಹಾಶಿವರಾತ್ರಿಯ ದಿನ ಜಾಗರಣೆ ಎಲ್ಲ ಮುಗಿದು ಮಾರನೇ ದಿನಕ್ಕೆ ನೀವು ಆ ದೀಪವನ್ನು ತಣ್ಣಗೆ ಮಾಡ್ಬೋದು. ಇನ್ನು ಕೊನೆಯದಾಗಿ ನೀವು ದೇವರನ್ನು ಕಲಿಸೋದಕ್ಕಿಂತ ಮುಂಚೆ ಕೆಂಪಾರತಿಯನ್ನು ಮಾಡಿ ಕೆಲವು ಒಂದು ಮೂರು ಜನ ಅಥವಾ ಐದು ಜನಕ್ಕೆ ಕುಂಕುಮಕ್ಕೂ ಕೂಡ ಕರಿಬೋದು. ನೋಡಿದ್ರಲ್ವಾ, ಸರಳವಾಗಿ ಶಿವರಾತ್ರಿ ಪೂಜೆಯನ್ನು ಮನೆಯಲ್ಲಿ ಯಾವ ರೀತಿ ಮಾಡೋದಂತ ತಿಳಿಸ್ಕೊಟ್ಟಿದ್ದೀನಿ. ಈ ಪೂಜೆಯನ್ನು ನೀವು ಮನೆ ದೇವ್ರ ಕೋಣೆಯಲ್ಲೇ ಕೂಡ ಮಾಡ್ಕೊಳ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಟೇಕ್ ಕೇರ್, ಬಬ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.